To get more updates to the related topics, please subscribe the channel and press the bell icon. You will get the notifications. ಇವತ್ತು ನಾವು SSLC 18-19 ಗಣಿತ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡೋಣ. ಇದರರ್ಥ ಗಣಿತದ ಯಾವ ಘಟಕದಿಂದ ಎಷ್ಟು ಅಂಕಗಳು ಬರಬಹುದು ಹಾಗೂ ಯಾವ ಘಟಕದಿಂದ ಎಂಥ ಪ್ರಶ್ನೆಗಳು ಬರಬಹುದು, ಅದಲ್ಲದೆ ಆ ಅಂಕಗಳಿಗೆ ಸಂಬಂಧಪಟ್ಟಂತೆ ಯಾವ ಬಗೆಯ ಪ್ರಶ್ನೆಗಳು ನೀವು ಊಹಿಸಬಹುದು, ಅಂಕಗಳಿಗೆ ಸಂಬಂಧಪಟ್ಟಂತೆ ಎಂಥ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಬರಬಹುದು ಎಂಬುದನ್ನು ಇವತ್ತು ನಾವು ವಿಶ್ಲೇಷಣೆ ಮಾಡೋಣ. ಸೊ ಈ ವಿಡಿಯೋ ನಾವು ಎರಡು ಭಾಗಗಳಲ್ಲಿ ಡಿವೈಡ್ ಮಾಡಿದ್ದೇನೆ, ಭಾಗ ಒಂದು ಹಾಗೂ ಭಾಗ ಎರಡು. ಭಾಗ ಒಂದರಲ್ಲಿ ಗಣಿತ ಪಠ್ಯಪುಸ್ತಕದ ಭಾಗ ಒಂದನ್ನು ಮಾತ್ರ ನಾವು ತಿಳಿದುಕೊಳ್ಳೋಣ. ಇದರರ್ಥ ಗಣಿತ ಪಠ್ಯಪುಸ್ತಕ ಭಾಗ ಒಂದರಲ್ಲಿರುವಂತಹ ಘಟಕಗಳಲ್ಲಿ ಅವುಗಳಿಗೆ ಮೀಸಲಿಟ್ಟಂತ ಅಂಕಗಳು ಹಾಗೂ ಅಂಕಗಳಿಗೆ ಬರುವಂತಹ ಸಂಬೋಧ್ಯ ಪ್ರಶ್ನೆಗಳ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ. ಇದೇ ರೀತಿ ವಿಡಿಯೋ ಎರಡರಲ್ಲಿ ಅಥವಾ ಭಾಗ ಎರಡರಲ್ಲಿ ನಾವು ಗಣಿತ ಪಠ್ಯಪುಸ್ತಕ ಭಾಗ ಎರಡರ ಸಂಬಂಧಪಟ್ಟಂತೆ ಅದರಲ್ಲಿರುವಂತ ಘಟಕಗಳ ಕುರಿತು ತಿಳಿದುಕೊಳ್ಳೋಣ. ಬನ್ನಿ ಪ್ರಾರಂಭಿಸೋಣ. ಹಾ, ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿಯೂ ಇದರ ಬಗ್ಗೆ ಹಂಚಿಕೊಳ್ಳಿ. ಓಕೆ, ಪ್ರಶ್ನೆ ಪತ್ರಿಕೆಯಲ್ಲಿನ ಒಟ್ಟು ಪ್ರಶ್ನೆಗಳು ಮತ್ತು ಹಾಗೂ ಅವುಗಳ ಅಂಕಗಳು. ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಗಣಿತ ಪ್ರಶ್ನೆ ಪತ್ರಿಕೆಯು 80 ಅಂಕಗಳಿಂದ ಕೂಡಿದೆ. ಇದರಲ್ಲಿ MCQ ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಈ ಬಗೆಯ ಪ್ರಶ್ನೆಗಳು ಒಟ್ಟು 8, ಪ್ರತಿಯೊಂದು ಪ್ರಶ್ನೆಗೆ 8 ಅಂಕಗಳು, ಆದ್ದರಿಂದ ಒಟ್ಟು 8 ಅಂಕಗಳು. ಇನ್ನು 1 ಅಂಕದ ಪ್ರಶ್ನೆಗಳು 6, ಸೊ ಅದೇ ರೀತಿ 6 ಅಂಕಗಳು. ಇನ್ನು 2 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳು, ಇದು ಬಹಳ ಪ್ರಮುಖವಾದಂತಹ ಭಾಗ, ಏಕೆಂದರೆ ಇಲ್ಲಿ ನೀವು 16 ಪ್ರಶ್ನೆಗಳನ್ನು ಪಡೆಯುತ್ತೀರಿ. ಪ್ರತಿಯೊಂದು ಪ್ರಶ್ನೆ 2 ಅಂಕದಂತೆ ಒಟ್ಟು 32 ಅಂಕಗಳು. ಇದು ಬಹಳ ಇಂಪಾರ್ಟೆಂಟ್ ಭಾಗ. ಸೊ ನೀವೇನಾದರೂ ಈ 2 ಅಂಕದ 16 ಪ್ರಶ್ನೆಗಳನ್ನು ಸರಿಯಾಗಿ ಬರೆದರೆ ಡೆಫಿನೆಟ್ ಆಗಿ ಸ್ಕೋರ್ ಒಳ್ಳೆಯದಾಗುವುದು. ಇನ್ನು 3 ಅಂಕದ ಪ್ರಶ್ನೆಗಳು ಒಟ್ಟು 6, ಅಂದರೆ ಒಟ್ಟು 18 ಅಂಕಗಳು. ಇದೇ ರೀತಿ ಕೊನೆಯದಾಗಿ ಬಹಳ ಪ್ರಮುಖವಾದಂಥದ್ದು 4 ಅಂಕದ 4 ಪ್ರಶ್ನೆಗಳು, ಒಟ್ಟಾರೆಯಾಗಿ 16 ಅಂಕಗಳು. ಇದು ಸಹ ಬಹಳ ಪ್ರಮುಖವಾದಂತಹ ಭಾಗ. ಸೊ ಒಟ್ಟಾಗಿ ಈ ಎಲ್ಲ ಅಂಕಗಳನ್ನು ಸೇರಿಸಿದರೆ ನಮಗೆ ದೊರೆಯುವುದು ಒಟ್ಟು 80 ಅಂಕಗಳು, ಒಟ್ಟು 40 ಪ್ರಶ್ನೆಗಳು ಹಾಗೂ 3 ಗಂಟೆಗಳು. ಸೊ ಈ 3 ಗಂಟೆಗಳಲ್ಲಿ ನೀವು 40 ಪ್ರಶ್ನೆಗಳಿಗೆ 80 ಅಂಕಗಳನ್ನು ಬರೆಯುವುದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಬನ್ನಿ ಮುಂದೆ ಸಾಗೋಣ. ಇನ್ನು 100% ರಚನೆ ಪ್ರಶ್ನೆಗಳು, ಅಂದರೆ ಈ ಪ್ರಶ್ನೆಗಳು ಒಟ್ಟಾಗಿಯಾಗಿ 12 ಅಂಕಗಳಿಗೆ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ ನಲ್ಲಿ ಬರುತ್ತವೆ. ಅವು ಯಾವೆಂದರೆ, ಮೊದಲನೇದಾಗಿ ಸಮರೂಪ ತ್ರಿಭುಜಗಳ ರಚನೆ, ಒಂದು ಪ್ರಶ್ನೆ, ಅಂಕಗಳು 3, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದಲ್ಲದೆ ವೃತ್ತಗಳಿಗೆ ಸಂಬಂಧಿಸಿದಂತೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಗಳನ್ನು ರಚಿಸುವುದು ಅಥವಾ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ಸೊ ಈ ರೀತಿ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬರುವುದು, ಅದಕ್ಕೆ 2 ಅಂಕಗಳು. ಸೊ ಇಲ್ಲಿ ಬಾಹ್ಯ ಬಿಂದುವಿನಿಂದ ಸ್ಪರ್ಶಗಳನ್ನು ರಚಿಸುವುದನ್ನು ಚೆನ್ನಾಗಿ ಸರಿಯಾಗಿ ಅಳತೆ ತೆಗೆದುಕೊಂಡು ಸ್ಪರ್ಶಗಳನ್ನು ರಚಿಸಿ, ಅಲ್ಲದೆ ಕೊನೆಗೆ ನೀವು ರಚಿಸಿದಂತಹ ಸ್ಪರ್ಶಕಗಳ ಹೆಸರುಗಳನ್ನು ಸಹ ಬರೆಯಿರಿ. AB ಅಥವಾ BC, CD, ನೀವೇನೇನು ಹೆಸರು ನೀಡುತ್ತೀರೋ ಅದನ್ನು ಸರಿಯಾಗಿ ಬರೆಯಿರಿ. ಇದರಿಂದ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತದೆ ಹಾಗೂ ನಿಮಗೆ ಮಾರ್ಕ್ಸ್ ಗಳನ್ನು ತೆಗೆದುಕೊಳ್ಳಲು ಸಹ ಸಹಾಯವಾಗುತ್ತದೆ. ಇನ್ನು ನೆಕ್ಸ್ಟ್, ಸಮೀಕರಣಗಳನ್ನು ನಕ್ಷೆ ಮೂಲಕ ಬಿಡಿಸುವುದು, ಇದು ಸಹ ಒಂದು ಶೋರ್ ಶಾರ್ಟ್ ಕ್ವಶನ್. ಸೊ ಇಲ್ಲಿ 4 ಅಂಕಗಳನ್ನು ನೀವು ಪಡೆಯಬಹುದು. ಇದು 100% ಕ್ವಶನ್. ನಿಮ್ಗೀಗಾಗಲೇ ತಿಳಿದಿರುವಂತೆ ಗ್ರಾಫ್ ಡೆಫಿನೆಟ್ ಆಗಿ ಬರುವಂತಹ ಒಂದು ಪ್ರಶ್ನೆ. ಸೊ ಈ ಗ್ರಾಫ್ ನಲ್ಲಿ ನೀವು ಸರಿಯಾಗಿ ಬೆಲೆಗಳನ್ನು ಗುರುತಿಸಿ ಸರಳ ರೇಖೆಗಳನ್ನು ಸರಿಯಾಗಿ ಎಳೆದು ಆ ಸರಳ ರೇಖೆಗಳು
ಛೇದಿಸಿ ಬಿಂದುವನ್ನು ನೀವು ಬರೆದರೆ ಡೆಫಿನೆಟ್ ಆಗಿ 4 ಮಾರ್ಕ್ಸ್ಗಳು ಸರಿಯಾಗಿ ಬರುತ್ತವೆ. ಸೊ ಗ್ರಾಫ್ ಅನ್ನು ನೀಟಾಗಿ ಬಿಡಿಸಿ, ಏಕೆಂದರೆ ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಇನ್ನು ಓಸಿವ್ ನಕ್ಷೆ ರಚನೆ. ಸೊ ಈ ವರ್ಷದಿಂದ ನೀವೆಲ್ಲ ಲಕ್ಕಿ, ಏಕೆಂದರೆ ಈ ವರ್ಷದಿಂದ ನಿಮಗೆ 2 ಗ್ರಾಫ್ಗಳು ಬರುವುದು ಖಂಡಿತ 100%. ಈ ಹಿಂದೆ ಎಲ್ಲ 15 ತರಗತಿ ವಿದ್ಯಾರ್ಥಿಗಳು ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ 1 ಗ್ರಾಫ್ ಅನ್ನು ಪಡೆಯುತ್ತಿದ್ದರು. ಆದರೆ ಈ ಬಾರಿಯಿಂದ SSLC ಪರೀಕ್ಷಾ ಮಂಡಳಿಯು 2 ಗ್ರಾಫ್ ಪೇಪರ್ಗಳನ್ನು ನೀಡಲು ನಿರ್ಧರಿಸಿದೆ. ಡೆಫಿನೆಟ್ ಆಗಿ ಇದು ನಿಮಗೆ 7 ಅಂಕಗಳನ್ನು, ಒಟ್ಟಾರೆಯಾಗಿ 7 ಅಂಕಗಳನ್ನು ಪಡೆಯಲು ಒಂದು ಉತ್ತಮ ಅವಕಾಶ. ಸೊ ಈ ಭಾಗವನ್ನು ತಪ್ಪದೆ ಸರಿಯಾಗಿ ಬಿಡಿಸಿ. ಸೊ ಒಂದು, ಸಮೀಕರಣಗಳು ನಕ್ಷೆ ಮೂಲಕ ಬಿಡಿಸುವುದು. ಎರಡನೆಯದು ಓಸಿವ್ ನಕ್ಷೆ. ಸೊ ಇದು ಹೆಚ್ಚು ಕಡಿಮೆ ಈಗಾಗಲೇ ನೀವು ಇದರ ಬಗ್ಗೆ ತಿಳಿದುಕೊಂಡಿರಬಹುದು. ಸೊ ಸರಿಯಾಗಿ ಈ 2 ಪ್ರಶ್ನೆಗಳನ್ನು ಬಿಡಿಸಿ. ಇದರಿಂದ ಡೆಫಿನೆಟ್ ಆಗಿ ನಿಮಗೆ 7 ಅಂಕಗಳು ಬರುವುದು ಖಂಡಿತ. ಸೊ ಇದರರ್ಥ ಈ 4 ಪ್ರಶ್ನೆಗಳಿಂದ ನಿಮಗೆ ಸಿಗುವುದು ಒಟ್ಟಾರೆಯಾಗಿ 12 ಅಂಕಗಳು. ಸೊ ಮಿಸ್ ಮಾಡದೆ ಈ ಭಾಗವನ್ನು, ಅಂದರೆ ರಚನೆಯ ಭಾಗವನ್ನು 12 ಅಂಕಗಳು ಪಡೆಯುವಲ್ಲಿ ನೀವು ಯಾವುದೇ ತಪ್ಪನ್ನು ಮಾಡಬೇಡಿ. ಅತ್ಯಂತ ಕಾನ್ಸಂಟ್ರೇಷನ್ ಇಂದ ಈ ಭಾಗವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇದೆಲ್ಲ ಓಕೆ. ನೀವು ನೆಕ್ಸ್ಟ್ ಓಕೆ ವಿದ್ಯಾರ್ಥಿಗಳು, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಈ ವರ್ಷದ, ಅಂದರೆ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಈ ವರ್ಷ CBSE ಸಿಲೆಬಸ್ ನೀವು ಪರೀಕ್ಷೆಯಲ್ಲಿ ಬರಿತಾ ಇದ್ದೀರಿ ಹಾಗೂ ಅದನ್ನೇ ನೀವು ಕಲಿತಿದ್ದೀರಿ. ಸೊ CBSE ಪರೀಕ್ಷೆಯಲ್ಲಿ, CBSE ಮಟ್ಟಕ್ಕಿರುವಂತಹ ಪರೀಕ್ಷೆ ನಮ್ಮ ಕರ್ನಾಟಕ ಪರೀಕ್ಷಾ ಪದ್ಧತಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತದ್ದು. ಸೊ ಆ ಪದ್ಧತಿಗೆ ಮತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪದ್ಧತಿಗೆ ಸ್ವಲ್ಪ ಹೋಲಿಸಿದರೆ ಇಲ್ಲಿ ಕೆಲವೊಂದು ಪಾಯಿಂಟ್ಗಳು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಇಲ್ಲಿ ನೀವು ಪ್ರಮೇಯಗಳನ್ನು ಹಳೆಯ ಪದ್ಧತಿಯಿಂದ ಬರೆಯಬಹುದು. ಏನಿದರ ಅರ್ಥ? ಕೆಲವೊಂದು ವಿದ್ಯಾರ್ಥಿಗಳು, ನೀವು ಶಾಲೆಯಲ್ಲಿ ಈ ಪ್ರಮೇಯಗಳನ್ನು ತಿಳಿದುಕೊಳ್ಳುವಾಗ ನಿಮ್ಮ ಶಿಕ್ಷಕರು ಈ ಉದಾಹರಣೆಗೆ ಪೈಥಾಗೊರಸ್ ಪ್ರಮೇಯವನ್ನು ಅಥವಾ ಬೇರೆ ಯಾವುದೇ ಪ್ರಮೇಯವನ್ನು ಒಂದು ಹಳೆಯ ಪದ್ಧತಿಯಿಂದ ಅವರು ತಿಳಿಸಿರಬಹುದು, ಏಕೆಂದರೆ ಹಳೆಯ ಪದ್ಧತಿ ಈಸಿ ಆಗಿದೆ. ಸೊ ಈಗ ಹೊಸ ಪದ್ಧತಿಯಂತೆ ನಿಮಗೆ ತಿಳಿದುಕೊಳ್ಳಲು ಸಹ ಅದು ಕಷ್ಟವಾಗಿರಬಹುದು. ಸೊ ಡೋಂಟ್ ವರಿ, ನೀವು ಆ ಪ್ರಮೇಯಗಳನ್ನು ಹಳೆಯ ಪದ್ಧತಿಯಂತೆ ಬರೆಯಬಹುದು. ಸೊ ಇದಕ್ಕಾಗಿ ನಿಮಗೆ 3 ಅಂಕಗಳು ದೊರೆಯುತ್ತವೆ. ನೀವು ಹೆದರುವಂತ ಯಾವುದೇ ಸಿಚುವೇಶನ್ ಇಲ್ಲಿ ಇಲ್ಲ. ಇನ್ನು ಎರಡನೆಯದು, ಪ್ರಮೇಯದ ವಿಲೋಮವನ್ನು ಸಾಧಿಸೋಕೆ ಕೇಳುವುದಿಲ್ಲ. ಉದಾಹರಣೆಗೆ ಇಲ್ಲಿ ಪೈಥಾಗೊರಸ್ನ ಪ್ರಮೇಯದ ವಿಲೋಮ, ಅದರ ಸಾಧನೆ, ಇದನ್ನು ನಿಮಗೆ ಕೇಳುವುದಿಲ್ಲ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಡಿ. ಆದರೆ ಅದರ ಹೇಳಿಕೆಯನ್ನು, ಅಂದರೆ ಅವುಗಳ ಹೇಳಿಕೆಗಳನ್ನು ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬಹುದು, ಏಕೆಂದರೆ ಅದನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಕೇಳಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಅನುಬಂಧ 1 ಮತ್ತು ಅನುಬಂಧ 2 ಎಂಬ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಸೊ ನಿಮ್ಮ ಗಣಿತ ಭಾಗ 2ರಲ್ಲಿ ಇವೆರಡು ಅಧ್ಯಾಯಗಳು ಇವೆ, ನೀವು ನೋಡಿರಬಹುದು. ಸೊ ಅವುಗಳಿಂದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಇನ್ನು ನೆಕ್ಸ್ಟ್, ಈಗಾಗಲೇ ಕೇಳುವಂತೆ ಓಸಿಫ್ ಮತ್ತು ರೇಖಾತ್ಮಕ ಸಮೀಕರಣಗಳ ಪರಿಹಾರಕ್ಕೆ 2 ಪ್ರತ್ಯೇಕ, ನೆನಪಿಟ್ಟುಕೊಳ್ಳಿ, ಪ್ರತ್ಯೇಕ ಗ್ರಾಫ್ ಹಾಳೆಗಳನ್ನು ನೀಡಲಾಗುತ್ತದೆ. ಇದು ಒಂದು ಬೋನಸ್ ಅಂತ ಹೇಳಬಹುದು, ಏಕೆಂದರೆ ಈಗಾಗಲೇ ಕೇಳಿರುವಂತೆ ಹಿಂದೆ ಅಥವಾ ಹಿಂದಿನ ವರ್ಷದ ಹಾಗೂ ಹಳೆಯ SSLC ವಿದ್ಯಾರ್ಥಿಗಳು ಕೇವಲ 1 ಗ್ರಾಫ್ ಅನ್ನು, ಅಂದರೆ 4 ಅಂಕಗಳನ್ನು 1 ಗ್ರಾಫ್ ಇಂದ ಪಡೆಯುತ್ತಿದ್ದರು. ಆದರೆ ಈ ವರ್ಷದಿಂದ ನೀವೆಲ್ಲ ಲಕ್ಕಿ, ಸೊ 2 ಗ್ರಾಫ್ ಹಾಳೆಗಳನ್ನು ಪಡೆಯಲಿದ್ದೇವೆ. ಸೊ ಸರಿಯಾಗಿ 2 ಗ್ರಾಫ್ಗಳನ್ನು ಬಿಡಿಸಿ ನಿಮ್ಮ 7 ಅಂಕಗಳನ್ನು ಪಡೆದುಕೊಳ್ಳಿ. ಇನ್ನು ನೆಕ್ಸ್ಟ್, ಸರಾಸರಿ. ಸೊ ನಿಮಗೆಲ್ಲ ತಿಳಿದಿರುವಂತೆ ಈ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಂತಹ 3 ವಿಧಾನಗಳಿವೆ. ಸೊ ನಿಮಗೆ ಯಾವ ವಿಧಾನ ಸುಲಭವೆನಿಸುತ್ತದೆಯೋ ಆ ವಿಧಾನದಲ್ಲಿ ನೀವು ಸರಾಸರಿಯನ್ನು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳು. ಸೊ ಇಲ್ಲಿ ಯಾವ ವಿಧವನ್ನು ಅವರು, ಅಂದರೆ ಇಲ್ಲಿ ಯಾವುದೇ ವಿಧವನ್ನು ಎಕ್ಸಾಮ್ನಲ್ಲಿ ಮೆನ್ಷನ್ ಮಾಡುವುದಿಲ್ಲ. ಸೊ ಇದರರ್ಥ ನೀವು ಸರಾಸರಿಯನ್ನು 3 ವಿಧಾನಗಳಲ್ಲಿ ಯಾವುದೇ ಒಂದು ವಿಧಾನದಿಂದ ಸರಿಯಾಗಿ ಬಿಡಿಸಿ. ಹಾಗೂ ಸರಾಸರಿಯನ್ನು ಬಿಡಿಸುವಾಗ ಸ್ವಲ್ಪ ನೀಟ್ನೆಸ್ ಅನ್ನು ನೀವು ಕಾಯ್ಕೊಳ್ಳಿ, ಏಕೆಂದರೆ ಅಲ್ಲಿ ಟೇಬಲ್ ಅನ್ನು ಹಾಕುವಾಗ ಸ್ಕೇಲ್ ಪೆನ್ಸಿಲ್ ಉಪಯೋಗಿಸಿಕೊಂಡು ಸರಿಯಾಗಿ ಲೈನ್ಗಳನ್ನು ಎಳೆಯಿರಿ, ಇದರಿಂದ ಸ್ವಲ್ಪ ಇಂಪ್ರೆಷನ್ ಬರುವುದು. ಓಕೆ, ತಿಳಿದಲ್ಲ. ಸೊ ಎಲ್ಲ ಪಾಯಿಂಟ್ಗಳನ್ನು ನೀವು ನೆನಪಿಟ್ಟುಕೊಳ್ಳಿ. ಓಕೆ, ಇನ್ನು ಮುಂದೆ ಸಾಗೋಣ.
ಸುವಿಧಿಗ ಎಸ್ಎಸ್ಎಲ್ಸಿಯ ಗಣಿತ ಭಾಗ ಒಂದರ ಅಧ್ಯಾಯಗಳು ಹಾಗೂ ಆ ಅಧ್ಯಾಯಗಳಿಂದ ಬರುವಂತಹ ಅಂಕಗಳು ಹಾಗೂ ಆ ಅಂಕಗಳಿಗೆ ತಕ್ಕಂತೆ ಬರುವಂತಹ ಸಂಭವನೀಯ ಪ್ರಶ್ನೆಗಳ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ. ಬನ್ನಿ, ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳಿರುವಂತಹ ಅಂಕಗಳು ಇಲ್ಲಿ ಪ್ರಶ್ನೆಗಳನ್ನು ಆರು ಅಂಕಗಳನ್ನು ಈ ವಿಧಗಳಲ್ಲಿ ಡಿವೈಡ್ ಮಾಡಬಹುದು. ಒಂದು ಒಂದು ಅಂಕದ ಪ್ರಶ್ನೆ, ಸೊ ಇದು ಆಬ್ಜೆಕ್ಟಿವ್ ಕ್ವಶನ್ ಆಗಿರಬಹುದು. ಒಂದು ಒಂದು ಅಂಕದ ಪ್ರಶ್ನೆ ಹಾಗೂ ನಾಲ್ಕು ಅಂಕದ ಒಂದು ದೊಡ್ಡ ಪ್ರಶ್ನೆಯನ್ನು ಸಹ ಇಲ್ಲಿ ಕೇಳಬಹುದು, ಅಥವಾ ಎರಡು ಅಂಕದ ಒಂದು ಪ್ರಶ್ನೆ ಅಥವಾ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಬಹುದು. ಇಲ್ಲಾಂದ್ರೆ ಒಂದು ಅಂಕದ ಒಂದು ಆಬ್ಜೆಕ್ಟಿವ್ ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ ಹಾಗೂ ಮೂರು ಅಂಕದ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾದರೆ ಈ ಅಂಕಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆ ವಿಧಗಳು ಯಾವ ರೀತಿಯಾಗಿರುತ್ತವೆ? ಉದಾಹರಣೆಗೆ ಒಂದು ಅಂಕದ ಪ್ರಶ್ನೆಗಳು ಬಹು ಆಯ್ಕೆ ಅಂದರೆ ಆಬ್ಜೆಕ್ಟಿವ್ ಕ್ವಶನ್ ಅಥವಾ ವಸ್ತುನಿಷ್ಠ ಆಗಿರುತ್ತವೆ. ಸಮಾಂತರ ಶ್ರೇಣಿಗಳಲ್ಲಿ ನೀವು ಈಗಾಗಲೇ ತಿಳಿದುಕೊಂಡಿರುವಂತೆ ನೀವು ಎ ಡಿ ಎನ್ ಎ ಎನ್ ಎಸ್ ಎನ್ ಈ ರೀತಿ ಪದಗಳ ಬಗ್ಗೆ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಸೊ ಈ ಪದಗಳಲ್ಲಿ ಯಾವುದಾದ್ರೂ ಎರಡು ಪದಗಳನ್ನು ಮೂರು ಪದಗಳನ್ನು ಕೊಟ್ಟು ಉಳಿದ ಪದಗಳನ್ನು ಸುಲಭವಾಗಿ ಕಂಡುಹಿಡಿಯಲು ಅಥವಾ ಎ ಟೆನ್ ಎ ಟ್ವೆಂಟಿ ಈ ರೀತಿ ಯಾವುದೇ ಪದವನ್ನು ಕಂಡುಹಿಡಿಯಲು ಹೇಳಬಹುದು. ಅಥವಾ ಇಲ್ಲಿ ಯಾವುದೇ ಸೂತ್ರವನ್ನು ಅಂದರೆ ಎ ಎನ್ ಸೂತ್ರ ಎಸ್ ಎನ್ ಸೂತ್ರ ಈ ಯಾವುದೇ ಸೂತ್ರಗಳನ್ನು ಸಹ ಇಲ್ಲಿ ಕೇಳಬಹುದು. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನು ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳಿಗೆ ತಿಳುವಳಿಕೆಗೆ ಸಂಬಂಧಪಟ್ಟಿರುತ್ತವೆ. ತಿಳುವಳಿಕೆಗೆ ಸಂಬಂಧಪಟ್ಟಿರುತ್ತವೆ ಎಂದರೆ ಇಲ್ಲಿ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ನೀವು ಉಪಯೋಗಿಸಿ ಇವು ಡೈರೆಕ್ಟ್ ಕ್ವಶನ್ ಆಗಿರುವುದಿಲ್ಲ. ಡೈರೆಕ್ಟ್ ಕ್ವಶನ್ ಎಂದರೆ ಎ ಟಿ ಎನ್ ನ ಬೆಲೆಗಳನ್ನು ಕೊಟ್ಟು ಡೈರೆಕ್ಟ್ ಎಸ್ ಎ ಎನ್ ಎಸ್ ಎನ್ ಕರೆಯೋದು ಈ ರೀತಿ ಇರುವುದಿಲ್ಲ. ಸೊ ಇದು ಒಂದು ಉದಾಹರಣೆಯನ್ನು ಕೊಟ್ಟು, ಉದಾಹರಣೆಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳ ಪ್ರಕಾರ, ಉದಾಹರಣೆಗೆ ಒಟ್ಟು ಸಮಸಂಖ್ಯೆಗಳು, ಒಟ್ಟು ಬೆಸ ಸಂಖ್ಯೆಗಳು ಹಾಗೂ ಅವುಗಳ ಮೊತ್ತ, ಈ ರೀತಿ ಯಾವುದೇ ಒಂದು ಪ್ರಶ್ನೆಯನ್ನು ಈ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳಲ್ಲಿ ಕೇಳಬಹುದು. ಇನ್ನು ಕೊನೆಯದಾಗಿ ನಾಲ್ಕು ಅಂಕದ ಪ್ರಶ್ನೆಯು ಅನ್ವಯಕ್ಕೆ ಸಂಬಂಧಪಟ್ಟಿರುತ್ತದೆ. ಅನ್ವಯ ಎಂದರೆ ಅಪ್ಲಿಕೇಶನ್. ಸೊ ಇಲ್ಲಿ ಅಪ್ಲಿಕೇಶನ್ ಕ್ವಶನ್ ಎಂದರೆ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಕೆಲವೊಂದು ಉದಾಹರಣೆಗಳನ್ನು ಗಣಿತದ ಸಹಾಯದಿಂದ ಬಿಡಿಸುವುದು. ಅಂದರೆ ಇದು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿನಿಯು ಒಂದು ನಿಮಿಷದಲ್ಲಿ ಎರಡು ಮೆಟ್ಟಿಲುಗಳನ್ನು, ಎರಡು ನಿಮಿಷದಲ್ಲಿ ನಾಲ್ಕು ಮೆಟ್ಟಿಲುಗಳನ್ನು, ಮೂರು ನಿಮಿಷದಲ್ಲಿ ಆರು ಮೆಟ್ಟಿಲುಗಳನ್ನು, ಈ ರೀತಿ ಮೆಟ್ಟಿಲುಗಳನ್ನು ಏರುತ್ತಾ ಹೋದರೆ ಹತ್ತನೇ ನಿಮಿಷದಲ್ಲಿ ಅಥವಾ ಇಪ್ಪತ್ತನೇ ನಿಮಿಷದಲ್ಲಿ, ಈ ರೀತಿ ಒಂದು ಪ್ರಶ್ನೆ ಅಂದರೆ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಒಂದು ಉದಾಹರಣೆಯನ್ನು ಗಣಿತದ ಸಹಾಯದಿಂದ ಅಥವಾ ಒಟ್ಟು ಏರಿದಂತಹ ಮೆಟ್ಟಿಲುಗಳು ಎಷ್ಟು, ಈ ರೀತಿ ಯಾವುದೇ ಪ್ರಶ್ನೆಯನ್ನು ಕೇಳಬಹುದು. ಸೊ ಇದು ನಾಲ್ಕು ಅಂಕದ ಪ್ರಶ್ನೆ. ಸೊ ಇದೊಂದು ಸುಲಭವಾದಂತಹ ಅಧ್ಯಾಯ, ಏಕೆಂದರೆ ಹಿಂದಿನ ಎಸ್ ಎಸ್ ಎಲ್ ಸಿ ಹೋಲಿಸಿದರೆ ಅವರು ಸಮಾಂತರ ಶ್ರೇಣಿಗಳು, ಗುಣೋತ್ತರ ಶ್ರೇಣಿಗಳು ಹಾಗೂ ಹರಾತ್ಮಕ ಶ್ರೇಣಿಗಳು ಈ ರೀತಿ ಮೂರು ಶ್ರೇಣಿಗಳ ಕುರಿತು ತಿಳಿದುಕೊಂಡಿದ್ದರು. ಆದ್ರೆ ನೀವು ಲಕ್ಕಿ, ಆದ್ರೆ ನೀವು ಕೇವಲ ಈ ಸಮಾಂತರ ಶ್ರೇಣಿಗಳ ಕುರಿತು ಮಾತ್ರ ಅಭ್ಯಾಸ ಮಾಡ್ತಿದ್ದೀರಿ. ಆದ್ದರಿಂದ ಈ ಘಟಕದಿಂದ ನೀವು ಆರು ಅಂಕಗಳನ್ನು ಪಡೆಯಲೇಬೇಕು, ಆ ರೀತಿ ನಿಮ್ಮ ಸ್ಟಡಿ ಇರಬೇಕು. ಓಕೆ, ಬನ್ನಿ ಇನ್ನು ಮುಂದಿನ ಘಟಕಕ್ಕೆ ಸಾಗೋಣ. ಇನ್ನು ಮುಂದಿನ ಘಟಕ ತ್ರಿಭುಜಗಳು. ಸೊ ಈ ಘಟಕದಿಂದ ಎಂಟು ಅಂಕಗಳು, ಈ ಘಟಕದಿಂದ ನಿಮಗೆ ಎಂಟು ಅಂಕಗಳು ಬರಲಿ ವಿದ್ಯಾರ್ಥಿಗಳು. ಸೊ ಒಂದು ಇಂಪಾರ್ಟೆಂಟ್ ಘಟಕ. ಸೊ ಈ ಅಧ್ಯಾಯವನ್ನು ಒಂದು ಅಂಕದ ಒಂದು ಪ್ರಶ್ನೆ, ಡೆಫಿನೆಟ್ ಆಗಿ ಇದು ಆಬ್ಜೆಕ್ಟಿವ್ ಕ್ವಶನ್ ಆಗಿರ್ಬೋದು, ಒಂದು ಅಂಕದ ಮತ್ತೊಂದು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ ಹಾಗೂ ನಾಲ್ಕು ಅಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುವುದು. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಪ್ರಮೇಯದ ನಿರೂಪಣೆ ಮತ್ತು ಹೇಳಿಕೆಗಳಿರುತ್ತವೆ. ಸೊ ಪ್ರಮೇಯದ ನಿರೂಪಣೆಗಳು, ನಿರೂಪಣೆ ಎಂದರೆ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳು, ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಪೈಥಾಗೋರಸ್ನ ಪ್ರಮೇಯದ ಸ್ಟೇಟ್ಮೆಂಟ್ ಕೇಳಬಹುದು ಅಥವಾ ಪೈಥಾಗೋರಸ್ನ ಪ್ರಮೇಯದ ವಿಲೋಮದ ಸ್ಟೇಟ್ಮೆಂಟ್ ಕೇಳಬಹುದು. ಸೊ ಯಾವುದೇ ಪ್ರಮೇಯದ ಸ್ಟೇಟ್ಮೆಂಟ್ ಬರಬಹುದು. ಸೊ ಎಲ್ಲಾ ಹೇಳಿಕೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನು ಎರಡು ಅಂಕದ ಪ್ರಶ್ನೆಗಳಲ್ಲಿ ಉಪ ಪ್ರಮೇಯದ ಮೇಲೆ ಅಥವಾ ಸಮರೂಪ ತ್ರಿಭುಜದ ವಿಸ್ತೀರ್ಣದ ಲೆಕ್ಕಗಳು. ಸೊ ಈ ವಿಸ್ತೀರ್ಣದ ಲೆಕ್ಕಗಳು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಏಕೆಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಸಿದರೆ ಈ ವಿಸ್ತೀರ್ಣದ ಲೆಕ್ಕಗಳು ಡೆಫಿನೆಟ್ ಆಗಿ ಅವನು ಕೇಳಿದ್ದಾರೆ. ಸೊ ಈ ಸಲ ಬರುವಂತಹ ಬಹಳಷ್ಟು ಸಂಭವತೆ ಇದೆ. ಆದ್ದರಿಂದ ಈ ವಿಸ್ತೀರ್ಣದ ಲೆಕ್ಕಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ ಹಾಗೂ ಅಭ್ಯಾಸ ಮಾಡಿ. ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಇದು ಒಂದು ಬೋನಸ್ ಕ್ವಶನ್ ಎಂದು ಹೇಳಬಹುದು.
ಏಕೆಂದರೆ ಇದು ಡೆಫಿನೆಟ್ ಆಗಿ ಪ್ರಮೇಯವೇ ಆಗಿರುವುದು. ಸೊ ತ್ರಿಭುಜದ ಪಾಠದಲ್ಲಿರುವಂತ ಅಥವಾ ಘಟಕದಲ್ಲಿರುವಂತ ಎಲ್ಲಾ ಪ್ರಮೇಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಅವುಗಳನ್ನು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ಏಕೆಂದರೆ ಇದಕ್ಕೆ ನಾಲ್ಕು ಅಂಕಗಳು, ಈ ನಾಲ್ಕು ಅಂಕಗಳು ನೀವು ಸರಿಯಾಗಿ ಪಡೆದುಕೊಂಡರೆ ಡೆಫಿನೆಟ್ ಆಗಿ ನೀವು ಸ್ಕೋರ್ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ತ್ರಿಭುಜಗಳ ಪಾಠವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ನೆಕ್ಸ್ಟ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು. ಸೊ ಇದು ಸಹ ಒಂದು ಇಂಪಾರ್ಟೆಂಟ್ ಘಟಕ, ಏಕೆಂದರೆ ಇಲ್ಲಿಯೂ ಸಹ ನೀವು ಎಂಟು ಅಂಕಗಳನ್ನು ಪಡೆಯಲಿದ್ದೀರಿ. ಸೊ ಇಲ್ಲಿ ಪ್ರಶ್ನೆ ಬಿದ ಒಂದು ಅಂಕದ ಒಂದು ಪ್ರಶ್ನೆ ಅಥವಾ ಮೂರು ಅಂಕದ ಒಂದು ಪ್ರಶ್ನೆ ಹಾಗೂ ನಾಲ್ಕು ಅಂಕದ ಡೆಫಿನೆಟ್ ಆಗಿ ಒಂದು ಪ್ರಶ್ನೆ ಬರುವುದು, ಅಥವಾ ಇದನ್ನೇ ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಹಾಗೂ ನಾಲ್ಕು ಅಂಕದ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಇಲ್ಲಿ ಬರುವುದು. ಸೊ ನಾಲ್ಕು ಅಂಕದ ಪ್ರಶ್ನೆ ಇದೊಂದು ಡೆಫಿನೆಟ್ ಕ್ವಶನ್ ಬನ್ನಿ. ಹಾಗಾದ್ರೆ ಯಾವ ಬಗೆಯ ಪ್ರಶ್ನೆಗಳು ಇಲ್ಲಿ ಬರಬಹುದು? ಒಂದು ಅಂಕದ ಪ್ರಶ್ನೆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳ ವರ್ತನೆ ಅಥವಾ ಪರಿಹಾರ ಅಥವಾ ವರ್ತನೆ ನಿಬಂಧನೆ ಅಥವಾ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಕಂಡುಹಿಡಿಯುವಂತ ಯಾವುದೇ ಬಗೆಯ ಪ್ರಶ್ನೆಯನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಒಂದು ಡೆಫಿನೆಟ್ ಕ್ವಶನ್, ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಎರಡು ಅಂಕದ ಪ್ರಶ್ನೆ ಎರಡು ಸಮೀಕರಣಗಳನ್ನು ನೀಡಿ ಅದರಲ್ಲಿ ಎಕ್ಸ್ ಮತ್ತು ವಾಯ್ಗಳನ್ನು ಕಂಡುಹಿಡಿಯುವಂತ ಪ್ರಶ್ನೆಯನ್ನು ಕೇಳಬಹುದು. ಉದಾಹರಣೆಗೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹತ್ತು, ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎಂಟು. ಹಾಗಾದ್ರೆ ಎಕ್ಸ್ ನ ಬೆಲೆ ವಾಯ್ ವೈ ಕ್ಯಾನ್ಸಲ್, ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಈಕ್ವಲ್ ಟು. ಸೊ ಇದು ಹದಿನೆಂಟು, ದೆನ್ ಪ್ಲಸ್ ಮಾಡಿದಾಗ ಸೊ ಎಕ್ಸ್ ಈಕ್ವಲ್ ಟು ಹದಿನೆಂಟು ಅಪಾನ್ ಎರಡು. ಸೊ ಇದು ಒಂಬತ್ತು. ಈ ಒಂಬತ್ತನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ನಾವು ವಾಯ್ ನ ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ ಈ ರೀತಿ ಒಂದು ಪ್ರಶ್ನೆ ಬರುವುದು ಡೆಫಿನೆಟ್ ಆಗಿ ಬರುವುದು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮೂರು ಅಂಕದ ಪ್ರಶ್ನೆಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವಂತದ್ದು ಅನ್ವಯದ ಸಮೀಕರಣಗಳು. ಸೊ ಈ ಸಮೀಕರಣಗಳನ್ನು ನೀವು ಇಲ್ಲಿ ಉದಾಹರಣೆ ಯಾವುದೇ ಒಂದು ಈ ವಯಸ್ಸಿನ ಬಗ್ಗೆ ಆಗಿರಬಹುದು ಅಥವಾ ಈ ಅಂಕಗಳ ಬಗ್ಗೆ ಆಗಿರ್ಬೋದು, ಇಂಥ ಯಾವುದೇ ಒಂದು ಪ್ರಶ್ನೆ ನೀಡಿ ಅದನ್ನ ಮೊದಲು ನೀವು ಸಮೀಕರಣಗಳನ್ನು ತಯಾರಿಸಿಕೊಳ್ಳಬೇಕು. ನೆಕ್ಸ್ಟ್ ಆ ಸಮೀಕರಣಗಳನ್ನು ನಿಮಗೆ ತಿಳಿದಿರುವ ವಿಧಾನದಲ್ಲಿ, ಸೊ ಯಾವುದೇ ವಿಧಾನದಲ್ಲಿ ನೀವು ಅದನ್ನು ಬಿಡಿಸಬಹುದು. ಇದರ ಬಗ್ಗೆ ಈಗಾಗಲೇ ಈ ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆ ಮಾಡಿದಂತ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗಾಗಲೇ ಬಿಡಿಸಿ ವಿಡಿಯೋದಲ್ಲಿ ಹಾಕಿದ್ದೇನೆ. ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ನೀವು ಇದನ್ನು ತಿಳಿದುಕೊಳ್ಳಬಹುದು. ಸೊ ಇಲ್ಲಿ ನೀವು ಯಾವುದೇ ವಿಧಾನವನ್ನು ಬಳಸಿ ಇದನ್ನು ಬಿಡಿಸಬಹುದು. ಸೊ ಇದು ಸಹ ಒಂದು ಬೋನಸ್ ಕ್ವಶನ್, ಏಕೆಂದರೆ ಇದು ಡೆಫಿನೆಟ್ ಕ್ವಶನ್. ಸೊ ಈ ಮೂರು ಅಂಕಗಳು, ಅದೇ ರೀತಿಯಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆಯಲ್ಲಿ ಡೆಫಿನೆಟ್ ಆಗಿ ನಿಮಗೆ ಬರುವುದು ನಕ್ಷೆ ಅಂದರೆ ಗ್ರಾಫ್. ಇದನ್ನು ಮಿಸ್ ಮಾಡ್ಕೋಬೇಡಿ, ಏಕೆಂದರೆ ಇದು ಒಂದು 100% ಕ್ವಶನ್. ಸೊ ಗ್ರಾಫ್ ಅನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಸೊ ಗ್ರಾಫ್ ನಿಂದ ನಾಲ್ಕು, ಅನ್ವಯ ಪ್ರಶ್ನೆಯಿಂದ ಮೂರು, ಒಟ್ಟಾರೆಯಾಗಿ ನೀವು ಏಳು ಅಂಕಗಳನ್ನು ಪಡೆಯುವುದು ಶೋರ್ ಶಾಟ್. ಸೊ ಔಟ್ ಆಫ್ ಇಟ್ 7 marks, ಒಂದು ಒಳ್ಳೆಯ ಅವಕಾಶ. ಸೊ ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ಬರೆಯಲು. ಹಾಗೂ ಈ ನಕ್ಷೆಗಳನ್ನು ಬಿಡಿಸುವಾಗ ಕೆಲವೊಂದು ಸಲ ವಿದ್ಯಾರ್ಥಿಗಳು ಈ ಎಕ್ಸ್ ಅಕ್ಷೆ ವಾಯ್ ಅಕ್ಷೆ ಇವುಗಳನ್ನು ಸರಿಯಾಗಿ ಗುರುತಿಸುವುದಿಲ್ಲ, ಅದನ್ನು ಸರಿಯಾಗಿ ಗುರುತಿಸಿ ಹಾಗೂ ಅಂಕಿಗಳನ್ನು ಸಹ ಸರಿಯಾಗಿ ಬರೆಯಿರಿ. ಮತ್ತೆ ಪೆನ್ಸಿಲ್ ಅನ್ನು ಶಾರ್ಪ್ ಆಗಿಡಿ. ಕೆಲ ಚಿಕ್ಕ ವಿಷಯಗಳು, ಆದರೆ ಗ್ರಾಫ್ ಎಷ್ಟು ನೀಟಾಗಿರುತ್ತದೆಯೋ ಅಷ್ಟೇ ಒಳ್ಳೆಯದು. ಏಕೆಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನು ಈ 10 ವರ್ಷಗಳಿಂದ ನಿಮ್ಮ ಶಿಕ್ಷಕರು ಪದೇ ಪದೇ ನೋಡಿ ಅದನ್ನು ತಿಳಿದುಕೊಳ್ಳುವಂತ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತಾರೆ. ಆದರೆ ನಿಮ್ಮ ಫೈನಲ್ ಎಕ್ಸಾಮ್ ಪೇಪರ್ ಅನ್ನು ಒಬ್ಬ ವ್ಯಕ್ತಿಯು ಅದನ್ನು ಚೆಕ್ ಮಾಡುವಾಗ ಅದನ್ನು ಮೊದಲನೇ ಬಾರಿಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನು ಅವನು ನೋಡುತ್ತಿದ್ದಾರೆ. ಆದ್ದರಿಂದ ಅದನ್ನು ಅವರು ತಿಳಿದುಕೊಳ್ಳುವ ರೀತಿಯಲ್ಲಿ ನೀವು ಬರೆಯಿರಿ, ಅವರನ್ನು ಇಂಪ್ರೆಸ್ ಮಾಡಿ. ಆ ರೀತಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಇರಬೇಕು. ಸೊ ಚೆನ್ನಾಗಿ ನೀವು ಪರೀಕ್ಷೆಯನ್ನು ಬರೆಯಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಘಟಕ, ಸೊ ಮುಂದಿನ ಘಟಕ ವೃತ್ತಗಳು. ಸೊ ವೃತ್ತಗಳು ಸಹ 8 ಅಂಕಗಳನ್ನು ನಿಮಗೆ ನೀಡಬಹುದು. ಸೊ ಇಲ್ಲಿ ಮಾರ್ಕ್ಸ್ ನ ಡಿವೈಡೇಷನ್, ಇದು ಒಂದು ಅಂಕದ ಒಂದು ಪ್ರಶ್ನೆ ಬರಬಹುದು ಅಥವಾ ಮೂರು ಅಂಕದ ಒಂದು ಪ್ರಶ್ನೆ, ನಾಲ್ಕು ಅಂಕದ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬರುವುದು. ಅದೇ ರೀತಿ ಎರಡು ಅಂಕದ ಎರಡು ಪ್ರಶ್ನೆಗಳು ಅಥವಾ ನಾಲ್ಕು ಅಂಕದ ಒಂದು ಪ್ರಶ್ನೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಬಹು ಆಯ್ಕೆ ಅಥವಾ ವಸ್ತುನಿಷ್ಠ ಆಗಿರಬಹುದು. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಚೆನ್ನಾಗಿ ನೀವು ಇಲ್ಲಿ ಸೂತ್ರಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಸೂತ್ರಗಳು ನಿಮಗೆ ಬಹಳಷ್ಟು ಹೆಲ್ಪ್ ಮಾಡಲಿವೆ. ಇನ್ನು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಡೆಫಿನೆಟ್ ಆಗಿಯೂ
ಪ್ರಮೇಯಗಳಾಗಿರುತ್ತವೆ ಅಥವಾ ಈ ಎರಡು ಅಂಕದ ಪ್ರಶ್ನೆಗಳು ಇವು ಸೂತ್ರವನ್ನು ಉಪಯೋಗಿಸಿಕೊಂಡು ಬಿಡಿಸುವಂತಹ ಸಮಸ್ಯೆಗಳಾಗಿರಬಹುದು. ಆದರೆ ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಮೇಯ ಆಗಿರುತ್ತವೆ. ಸೊ ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದಂತೆ ವಿಸ್ತೀರ್ಣಗಳು, ಇಲ್ಲಿ ನಿಮಗೆ ಬರುವಂತದ್ದು ಮೂರು ಅಂಕಗಳು. ಸೊ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ. ಈಗಾಗಲೇ ಹೇಳಿದಂತೆ ವೃತ್ತಗಳಿಗೆ ಸಂಬಂಧಿಸಿದಂತೆ ಸೂತ್ರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಇನ್ನು ಇಲ್ಲಿ ಉಳಿದಿರುವಂತಹ ಒಂದು ಪ್ರಶ್ನೆಯು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ಅವುಗಳನ್ನು ತಿಳಿದು ಪ್ರಾಕ್ಟೀಸ್ ಮಾಡಿ. ಉದಾಹರಣೆಗೆ ಒಂದು ಚೌಕದಲ್ಲಿ ಒಂದು ವೃತ್ತವನ್ನು ನೀಡಿದಾಗ ವೃತ್ತದ ಹೊರಗೆ ಛಾಯೆಗೊಳಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು, ಈ ರೀತಿ ಯಾವುದೇ ಪ್ರಶ್ನೆ ಆಗಿರಬಹುದು. ಸೊ ಆ ಪ್ರಶ್ನೆ ಸಹ ಸರಿಯಾಗಿ ತಿಳಿದುಕೊಳ್ಳಿ. ಸೊ ವಿಸ್ತೀರ್ಣ ಪ್ರಶ್ನೆ ಬರುವುದು ಸಹ ಖಂಡಿತ. ಓಕೆ, ಮುಂದಿನ ಅಧ್ಯಾಯ ರಚನೆಗಳು, ಸೊ ಕನ್ಸ್ಟ್ರಕ್ಷನ್ಸ್. ಸೊ ಇಲ್ಲಿ ಒಟ್ಟು ಐದು ಅಂಕಗಳನ್ನು ನೀಡಬಹುದು. ಒಂದು ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ. ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ರೇಖಾಖಂಡವನ್ನು ಅನುಪಾತದಲ್ಲಿ ವಿಭಾಗಿಸುವುದು ಅಥವಾ ವೃತ್ತಕ್ಕೆ ಸ್ಪರ್ಶಕದ ರಚನೆಯನ್ನು ಮಾಡುವುದು. ಈಗಾಗಲೇ ಹೇಳಿದಂತೆ ಇದು ಒಂದು ಶುವರ್ ಶಾರ್ಟ್ ಕ್ವಶನ್. ಸೊ ವೃತ್ತಕ್ಕೆ ಸ್ಪರ್ಶಗಳನ್ನು ರಚನೆ ಮಾಡುವಾಗ ನೀಟ್ನೆಸ್ ಸರಿಯಾಗಿ ಬಳಸಿ ಹಾಗೂ ಅಳತೆಗಳನ್ನು ಸಹ ಸರಿಯಾಗಿ ತೆಗೆದುಕೊಳ್ಳಿ ಹಾಗೂ ಸ್ಪರ್ಶಕಗಳನ್ನು ರಚಿಸಿದ ಮೇಲೆ ಆ ಸ್ಪರ್ಶಕದ ಹೆಸರನ್ನು ತಪ್ಪದೆ ಕೆಳಗೆ ಬರೆಯಿರಿ. ಇನ್ನು ಮೂರು ಅಂಕದ ಪ್ರಶ್ನೆಗಳಲ್ಲಿ ಸಮರೂಪಿಯಾದ ಇನ್ನೊಂದು ತ್ರಿಭುಜಕ್ಕೆ ಒಂದು ತ್ರಿಭುಜವನ್ನು ರಚನೆ ಮಾಡುತ್ತದೆ. ಸೊ ಈ ತ್ರಿಭುಜದ ರಚನೆ ಸಹ ಒಂದು 100% ಕ್ವಶನ್. ಸೊ ಆದ್ದರಿಂದ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸೊ ಇವೆರಡು ಕ್ವಶನ್ಗಳು 100% ಕ್ವಶನ್, ಅಂದರೆ 5 ಮಾರ್ಕ್ಸ್ ನೀವು 100% ಪಡೆಯಬಹುದು ಇವೆರಡು ಪ್ರಶ್ನೆಗಳನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ. ಸೊ ಮರಿಬೇಡಿ. ಸೊ ಇಲ್ಲಿ ಒಂದು ಅಂಕದ ಪ್ರಶ್ನೆ ಕೆಲವೊಂದು ಸಲ ಕೇಳುವುದು ಡೌಟ್ಫುಲ್, ಏಕೆಂದರೆ ಇದು ಎರಡು ಅಂಕದ ಒಂದು ರಚನೆ, ಮೂರು ಅಂಕದ ಒಂದು ರಚನೆಯನ್ನು ನೀವು ಇಲ್ಲಿ ಪಡೆಯಬಹುದು. ಇನ್ನು ನೆಕ್ಸ್ಟ್, ಸೊ ಮುಂದಿನ ಘಟಕ ನಿರ್ದೇಶಾಂಕ ರೇಖಾಗಣಿತ, ಇದರಿಂದ ನಿಮಗೆ 5 ಅಂಕಗಳು ಬರಬಹುದು. ಸೊ ಇಲ್ಲಿ ಪ್ರಶ್ನೆ ಇದೆ, ಒಂದು ಅಂಕದ ಒಂದು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ ಹಾಗೂ ಎರಡು ಅಂಕದ ಇನ್ನೊಂದು ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಹೆಚ್ಚು. ಈ ಘಟಕದಿಂದ ನೀವು 3 ಅಥವಾ 4 ಅಂಕದ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕೆಂದರೆ ಅದು ಅಷ್ಟು ದೊಡ್ಡ ಸಮಸ್ಯೆಗಳು ಈ ಘಟಕದಲ್ಲಿ ಇಲ್ಲ. ಸೊ ಒಂದು ಅಂಕದ ಪ್ರಶ್ನೆಗಳಲ್ಲಿ ಮೂಲ ಬಿಂದುವಿನಿಂದ ನಿರ್ದಿಷ್ಟ ಬಿಂದುವಿಗೆ ಇರುವ ದೂರ ಕಂಡುಹಿಡಿಯುವುದು ಅಥವಾ ಈ ಸೂತ್ರಗಳನ್ನು ಬರೆಯುವುದು, ಒಂದು ಸಮೀಕರಣದ ಸುತ್ತಳತೆ ಸೂತ್ರ ಆಗಿರಬಹುದು, ಇಂತಹ ಸೂತ್ರಗಳನ್ನು ಈ ಘಟಕದಲ್ಲಿ ಇರುವುದರಿಂದ ಸೊ ಅದನ್ನು ಕೇಳುವಂತ ಸಾಧ್ಯತೆ ಹೆಚ್ಚು. ಸೊ ಆದ್ದರಿಂದ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಯಾವುದೇ 2 ಬಿಂದುಗಳನ್ನು ನೀಡಿ ಆ 2 ಬಿಂದುಗಳ ನಡುವೆ ಇರುವಂತಹ ದೂರವನ್ನು ಕಂಡುಹಿಡಿಯುವುದು. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್, ಏಕೆಂದರೆ ಇಂತಹ ಪ್ರಶ್ನೆಗಳೇ ಹಲವು ಬಾರಿ ಅಂದರೆ ಹಿಂದಿನ SSLC ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಇನ್ನು ಶೃಂಗ ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು, ಅಂದರೆ ಒಂದು ತ್ರಿಭುಜದ 3 ಬಿಂದುಗಳನ್ನು ಅಂದರೆ ಅವುಗಳ ಕೋಆರ್ಡಿನೇಟ್ಸ್ಗಳನ್ನು, ಅವುಗಳ ನಿರ್ದೇಶಾಂಕಗಳನ್ನು ನೀಡಿದಾಗ ಆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವುದು ಅಥವಾ ಅದರ ಈ ಸುತ್ತಳತೆಯನ್ನು ಕಂಡುಹಿಡಿಯುವುದು, ಇಂತಹ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚು. ರಿಯಲ್ ನಂಬರ್ಸ್ 4 ಅಂಕಗಳು, 1 ಅಂಕದ 2 ಪ್ರಶ್ನೆ, 7 ಅಂಕದ 1 ಪ್ರಶ್ನೆ. ಸೊ ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ನಿರೂಪಣೆ, ಅಂದರೆ ಇಲ್ಲಿ ಯುಕ್ಲಿಡ್ನ ಭಾಜ್ಯತೆ ನಿಯಮ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಅದಲ್ಲದೆ ಅವಿಭಾಜ್ಯ ಅಪವರ್ತನಗಳಾಗಿ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು. ಸೊ ಯಾವುದೇ ಒಂದು ಸಂಖ್ಯೆಯನ್ನು ನೀಡಿದಾಗ, ಉದಾಹರಣೆಗೆ 121, ಇದನ್ನು 11 ಭಾಗಿಸಿದಾಗ 11, ಅದೇ ರೀತಿ ಮತ್ತೆ 11 ಭಾಗಿಸಿದಾಗ 1, ಅಂದರೆ 121, ಇದನ್ನು 11 × 11, ಈ ರೀತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂತಹ ಸಮಸ್ಯೆಗಳು ಬರುವುದು ಹೆಚ್ಚು ಸಂಭವನೀಯತೆ ಇದೆ. ಅಲ್ಲದೆ 1 ಅಂಕದಲ್ಲಿ ಈ ಲಸಾ ಮತ್ತು ಮಸಾ ಕಂಡಿದ ಪ್ರಶ್ನೆ ಅಥವಾ 2 ಅಂಕಿಗಳ ಅಂದರೆ ಎ ಮತ್ತು ಬಿ ಈ 2 ಸಂಖ್ಯೆಗಳ ಲಸಾ ಅಂದರೆ LCM ಕೊಟ್ಟು HCF ಅಂದರೆ ಮಸಾ ಕಂಡುಹಿಡಿಯಲು ನಿಮಗೆ ಕೇಳಬಹುದು, ಅಥವಾ ಎ ಬಿ ಸಂಖ್ಯೆಗಳನ್ನು ನೀಡಿ ಮಸಾವನ್ನು ನೀಡಿ
ನಿಮಗೆ ಲ ಸ ಕಂಡುಹಿಡಿಯಲು ಕೇಳಬಹುದು. ನಿಮಗೆಲ್ಲ ನೆನಪಿರುವಂತೆ ಇ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್. ಸೊ ಈ ಸೂತ್ರವನ್ನು ಬಳಸಿ ನೀವು ಕೇಳಿದಂತ ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ ಅದನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಏಳು ಅಂಕದ ಪ್ರಶ್ನೆಯಲ್ಲಿ ಅಭಾಗಲದ ಸಂಖ್ಯೆ ಎಂದು ಸಾಧಿಸುವುದು. ಸೊ ಇದು ಒಂದು 100% ಕ್ವಶನ್. ಸೊ ಇಲ್ಲಿ ನೀವು ಈಗಾಗಲೇ ತಿಳಿದಿರುವಂತೆ ರೂಟ್ ಐದನ್ನು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿ ಸಾಧಿಸಿ ಅಥವಾ 2+√3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಇಂಥ ಒಂದು ಕ್ವಶನ್ 100% ಬರುವುದು. ಸೊ ಇದನ್ನು ನಿಮಗೆ 2 ಅಥವಾ 3 ಅಂಕಗಳಲ್ಲಿ ಕೇಳಬಹುದು. ಸೊ ಇದು ಒಂದು ಡೆಫಿನೆಟ್ ಕ್ವಶನ್, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಅಲ್ಲದೆ ಯುಕ್ಲಿನ್ನ ಭಾಗಾಕಾರ ಅನುಕ್ರಮೆಯನ್ನು ಉಪಯೋಗಿಸಿ ಮಸವನ್ನು ಕಂಡುಹಿಡಿಯುವುದು. ಸೊ ಇದನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಎಲ್ಲಾ ಘಟಕಗಳನ್ನು ತಿಳಿದುಕೊಂಡ ನಂತರ ನಿಮಗೆ ಇಲ್ಲಿ ಒಂದು ಅಂಶವು ಕ್ಲಿಯರ್ ಆಗಿರಬಹುದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಗಣಿತ ಭಾಗ 1ರಲ್ಲಿ ಇರುವಂತಹ ಘಟಕಗಳ ಅಂಕಗಳ ಹಂಚಿಕೆಗಳನ್ನು ಹಾಗೂ ಆ ಅಂಕಗಳಿಗೆ ಸಂಬಂಧಪಟ್ಟಂತೆ ಬರುವಂತಹ ಸಂಭವನೀಯ ಪ್ರಶ್ನೆಗಳ ವಿಧಗಳನ್ನು ಸಹ ತಿಳಿದುಕೊಂಡ್ರಿ. ಸೊ ಇಲ್ಲಿ ಒಂದು ಗ್ರಾಫ್ 4 ಅಂಕಗಳಿಗೆ, ಓಸಿಯೋ ಗ್ರಾಫ್ 3 ಅಂಕಗಳಿಗೆ, ಅದೇ ರೀತಿ ಒಂದು ಸ್ಪರ್ಶಕದ ರಚನೆ 7 ಅಂಕಗಳಿಗೆ, ಒಂದು ತ್ರಿಭುಜದ ರಚನೆ 3 ಅಂಕಗಳಿಗೆ, ಹಾಗೂ ಒಂದು ಅಭಾಗಲಬ್ಧ ಸಂಖ್ಯೆಯನ್ನಾಗಿ ಸಾಧಿಸುವುದು, ಇದು 2 ಅಥವಾ 3 ಅಂಕಗಳಿಗೆ ಬರಬಹುದು. ನಾವು ಅದನ್ನು 7 ಅಂಕ ಎಂದು ತಿಳಿದುಕೊಳ್ಳೋಣ. ಅಲ್ಲದೆ ಪ್ರಮೇಯದ ಸಾಧನೆ 4 ಅಂಕಗಳಿಗೆ, ಇನ್ನು ನಿರ್ದೇಶಾಂಕ ಗಣಿತದಲ್ಲಿ ವಿಸ್ತೀರ್ಣದ ಸೂತ್ರ 7 ಅಂಕಗಳಿಗೆ. ಸೊ ಇವೆಲ್ಲ ಡೆಫಿನೆಟ್ ಕ್ವಶನ್ಸ್, ಅಂದರೆ ಹೆಚ್ಚು ಕಡಿಮೆ 20 ಅಂಕಗಳು ಮೊದಲನೇ ಘಟಕದಿಂದ ಡೆಫಿನೆಟ್ ಕ್ವಶನ್ಸ್, ಭಾಗ 1ರಿಂದ ಡೆಫಿನೆಟ್ ಆಗಿ ಬರುವುದು ಖಂಡಿತ. ಇನ್ನು ಉಳಿದ 20 ಪ್ರಶ್ನೆಗಳು, 20 ಅಂಕಗಳು ಭಾಗ 1ರಿಂದ ಯಾವುದೇ ಬಗೆಯ ಪ್ರಶ್ನೆಗಳು ಬರಬಹುದು. ಸೊ 20 ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪಡೆದುಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಇದರೊಂದಿಗೆ ನಾವು ಗಣಿತ ಭಾಗ 1ರ ವಿಶ್ಲೇಷಣೆಯನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಗಣಿತ ಭಾಗ 2ರ ವಿಶ್ಲೇಷಣೆಯನ್ನು ತಿಳಿದುಕೊಳ್ಳೋಣ. ಸೊ ಅಲ್ಲಿಯವರೆಗೆ ನೀವು ಈ ತಿಳಿಸಿದಂತೆ ಪ್ರತಿಯೊಂದು ಘಟಕದಿಂದ ಸಂಭವನೀಯ ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿ ಹಾಗೂ ಅವುಗಳಿಗೆ ತಕ್ಕಂತೆ ಅಭ್ಯಾಸ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ,